ನನ್ನ ಹೆಸರು ರಘು ಅಂತ, ನಾನು DRSO ಕ್ಯಾಂಪಸ್ ಅಂಬಾಸಿಡರ್. ಈಗ ನಮ್ಗೆಲ್ಲರಿಗೂ ತಿಳಿದಂಗೆ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಫಿಫ್ತ್ ಟೆಸ್ಟ್ ಮ್ಯಾಚ್ ರಿಶೆಡ್ಯೂಲ್ ಆಗಿರೋದು ಈಗ. ಅದು ಒಂದು ಹಿಸ್ಟಾರಿಕ್ ಟೆಸ್ಟ್ ಮ್ಯಾಚ್. ನಿಮ್ಗೆಲ್ಲರಿಗೂ ತಿಳಿದಂಗೆ ಇಲ್ಲಿ ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಟೆಸ್ಟ್ ಮ್ಯಾಚ್ ಇದು. ಅದಕ್ಕೆ ಯಾರು ಇಂಪಾರ್ಟೆಂಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಇರ್ತಾರೆ ಅಂತ ನಮ್ಮ ಸ್ನೇಹಿತರಾದ ಈಗ ಡಾಕ್ಟರ್ ಜೀವನ್ ಅವರಿದ್ದಾರೆ, ಅವ್ರನ್ನ ಕೇಳಿ ತಿಳ್ಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ. ನನಗೆ ಇಂಗ್ಲೆಂಡ್ ಇಂಡಿಯಾ ಟೆಸ್ಟ್ ಈ ಸಲ ವ್ಯಾಲ್ಯೂಯಬಲ್ ಪ್ಲೇಯರ್ ಅಂತ ಹೇಳೋದಾದ್ರೆ ಮೊದಲನೇದಾಗಿ ಶ್ರೇಯಸ್ ಅಯ್ಯರ್ ಅವರ ಹೆಸರು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಡೆಬ್ಯೂದಲ್ಲೇ ಸೆಂಚುರಿ ಮಾಡಿದ್ದಾರೆ, ಮತ್ತು ಈಗ ಒಳ್ಳೆ ಫಾರ್ಮಲ್ಲಿದ್ದಾರೆ ಅವರು, ಮತ್ತು ಒಳ್ಳೆ ಆವರೇಜ್ ಮೇಂಟೈನ್ ಮಾಡಿದ್ದಾರೆ, 50+ ಎಬೋ ಆವರೇಜ್ ಇದೆ ಅವ್ರದ್ದು. ಹಾಗಾಗಿ ಈ ಸಲ ಒಳ್ಳೆ ಪರ್ಫಾರ್ಮ್ ಮಾಡ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಮೊದಲನೇದಾಗಿ ಶ್ರೇಯಸ್ ಅಯ್ಯರ್ ಅವರು, ಮತ್ತು ಎರಡಾದಾಗಿ ಹೇಳಬೇಕಾದ್ರೆ ವಿರಾಟ್ ಕೊಹ್ಲಿ ಅವರು. ಒಂದು ರೀಸನ್ನು ಅವರೊಬ್ಬ ಎಕ್ಸ್ಪೀರಿಯೆನ್ಸ್ ಬ್ಯಾಟ್ಸ್ಮ್ಯಾನು, ಹಾಗೆ ಇಂಗ್ಲೆಂಡು ಎಲ್ಲ ಗ್ರೌಂಡಲ್ಲೂ ಆಡಿದ್ದಾರೆ, ಆ ಎಕ್ಸ್ಪೀರಿಯೆನ್ಸ್ ಇದೆ ಅವ್ರಿಗೆ. ಹಾಗೆ ಸೆಂಚುರಿನೂ ಮಾಡಿದ್ದಾರೆ ಅವರು ಎಷ್ಟೋ ಗ್ರೌಂಡಲ್ಲಿ. ಸೊ ಹಾಗಾಗಿ ಅವರ ಎಕ್ಸ್ಪೀರಿಯೆನ್ಸು ಈ ಸಲ ನಮಗೆ ಹೆಲ್ಪ್ ಆಗ್ಬೋದು ಅನ್ನೋದು ನನ್ನ ಅನಿಸಿಕೆ. ಥ್ಯಾಂಕ್ ಯು. ಈಗ ಇದೇ ವಿಷಯನ ಡಾಕ್ಟರ್ ರಾಘವೇಂದ್ರ ಅವರ ಹತ್ರ ಕೇಳಿ ತಿಳ್ಕೊಳ್ಳೋಣ. ನಮಸ್ಕಾರ ಡಾಕ್ಟರ್ ರಾಘವೇಂದ್ರ ಅವರು. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ರಾಘವೇಂದ್ರ ಅಂತ. ಮೊದಲನೇದಾಗಿ ಒಂದು ವ್ಯಾಲ್ಯೂಯಬಲ್ ಪ್ಲೇಯರ್ ಅಂತ ತಗೊಳ್ಳೋಣ ಅಂತ ಹೇಳಿದ್ರೆ ಚೇತೇಶ್ವರ್ ಪೂಜಾರ ಅವರು. ಯಾಕಂತ ಹೇಳಿದ್ರೆ ಈಗ ಇಂಗ್ಲೆಂಡ್ ಡೊಮೆಸ್ಟಿಕ್ ಕಂಡೀಷನ್ಸ್ ಅಲ್ಲಿ ಅವರು ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ದಾರೆ. ಇವಾಗ ಒಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಹೇಗೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ಅಂತ ಕಾರ್ ನೋಡಬೇಕಾಗಿದೆ. ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಎಲ್ಲರಿಗೂ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದಾವೆ. ಈಗ ಯಾಕಂತ ಹೇಳಿದ್ರೆ ಅವರು ಫಾರ್ಮ್ ಮತ್ತು ಟೆಂಪರ್ಮೆಂಟ್ ಇಂಡಿಯಾಗೆ ಹೆಲ್ಪ್ ಆಗುತ್ತೆ ಅನ್ನೋದು ಒಂದು ಸೂಚನೆ ಕಂಡುಬರ್ತಾ ಇದೆ. ಈಗ ಸೆಕೆಂಡ್ ಆಗಿ ಬರೋದು ಅಂತ ಹೇಳಿದ್ರೆ ಶಾರ್ದೂಲ್ ಠಾಕೂರ್ ಅವರು. ಯಾಕಂತ ಹೇಳಿದ್ರೆ ಈಗ ಆಸ್ಟ್ರೇಲಿಯಾದಲ್ಲಿ ಗಾಬೆ ಟೆಸ್ಟ್ ಮ್ಯಾಚಲ್ಲಿ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ. ಅವ್ರು ಬೌಲಿಂಗ್ ಅಲ್ಲದೆ ಒಳ್ಳೆ ಬ್ಯಾಟಿಂಗ್ ಕೂಡ ಒಂದು ಒಳ್ಳೆ ಮಾಡ್ತಾರೆ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ಸ್ ಕೂಡ ಇದಾವೆ. ಆ್ಯಂಡ್ ಅವ್ರು ಪ್ರೂವ್ ಮಾಡ್ಕೊಂಡಿದ್ದಾರೆ ಕೂಡ. ಸೊ ಹಿ ಕ್ಯಾನ್ ಬಿ ಒನ್ ಆಫ್ ದ ವ್ಯಾಲ್ಯೂಯಬಲ್ ಪ್ಲೇಯರ್ಸ್ ಇನ್ ಟೀಮ್ ಇಂಡಿಯಾ.